ನಮ ಶಿವಾಯ. ಎಲ್ಲ ಶಿವಸುತರಿಗೆ, ಆತ್ಮಬಂಧುಗಳಿಗೆ ಜ್ಞಾನದ ಬೆಳಕಿನ ಇವತ್ತಿನ ಸಂಚಿಕೆಯ ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಪಡೋಣ. ನಾವೆಲ್ಲ ಈಗಾಗಲೇ ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾ ಬಂದಿದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ಸಂತುಷ್ಟತೆ, ಜೀವನದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ, ಜೀವಂತ ಮೌಲ್ಯಗಳು, ಲಿವಿಂಗ್ ವ್ಯಾಲ್ಯೂಸ್, ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಆತ್ಮೀಯರೇ, ನಿಮಗೆಲ್ಲ ಗೊತ್ತಾಗಿದೆ ಈಗಾಗಲೇ, ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಯಾವುದೇ ಒಂದು ವಯಸ್ಸಿಗೆ ಸೀಮಿತವಾಗಿರೋದಲ್ಲ, ಅದು ಮೌಲ್ಯ ಶಿಕ್ಷಣ. ನಮ್ಮ ಒಳಗಡೆ ಇರ್ತಕ್ಕಂತಹ ಗುಣಗಳನ್ನು ಕರ್ಮದಲ್ಲಿ ತಗೊಂಡು ಬರೋದಕ್ಕೆ ಸಹಜವಾಗಿ ನಮಗೆ ಸಹಕರಿಸುವಂತಹ ಒಂದು ವಿಶೇಷವಾದಂತಹ ಶಕ್ತಿ. ಆಧ್ಯಾತ್ಮಿಕತೆಗೆ ಮುಖ್ಯವಾಗಿರ್ತಕ್ಕಂತಹ ಜ್ಞಾನ ಆತ್ಮಜ್ಞಾನ. ಆತ್ಮೀಯರೇ, ನಾವು ಆತ್ಮನನ್ನು ಮರೆತಾಗ ಜೀವನದ ಎಲ್ಲ ಮೌಲ್ಯಗಳನ್ನು ಕೂಡ ಮರೆತು ಹೋಗ್ತೇವೆ. ಅದಕ್ಕಾಗಿ ಆತ್ಮನ ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾಗಿದೆ ಅಂತ ಈಗಾಗಲೇ ಹಲವಾರು ಬಾರಿ ತಮ್ಮೊಂದಿಗೆ ಚರ್ಚೆ ಮಾಡಿದ್ದೇನೆ. ಹೇಗೆ ಶರಣರ ದಾಸಯ್ಯನವರು ಒಂದು ವಿಷಯವನ್ನು ಬಹಳ ಸುಂದರವಾಗಿ ವಚನದಲ್ಲಿ ವರ್ಣಿಸಿದ್ದಾರೆ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳುಕಿದ ಆತ್ಮನನ್ನು ಮರೆತಿದ್ದಾರೆ. ಗಡ್ಡ ಮೀಸೆ ಇದ್ದವರನ್ನು ಗಂಡು, ಮೊಳೆ ಮುಡಿ ಹೊಂದಿದವರನ್ನು ಹೆಣ್ಣು ಅಂತ ತಿಳ್ಕೊಂಡು ಆತ್ಮನನ್ನು ಮರೆತಿದ್ದಾರೆ. ಆದರೆ ದೇಹಾಭಿಮಾನಿಗಳು ಗಂಡು ಹೆಣ್ಣು ಎನ್ನುವಂತಹ ದೃಷ್ಟಿಯಲ್ಲಿ ನೋಡ್ತಾರೆ. ಆತ್ಮಾಭಿಮಾನಿಯಾಗಿರೋರು ಗಂಡು ಹೆಣ್ಣು ಎರಡರ ಭೇದವನ್ನು ತೊರೆದು ಜ್ಞಾನದ ದೃಷ್ಟಿಯಿಂದ ಆತ್ಮನನ್ನು ನೋಡ್ತಾರೆ. ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಒಂದೇ ಸಮಾಧಾನ ಅಂದರೆ ಆತ್ಮದ ದೃಷ್ಟಿಯನ್ನು ನಾವು ಬೆಳೆಸ್ಕೊಂಡಾಗ ಸಾಕಷ್ಟು ಜೀವನದಲ್ಲಿ ಬರ್ತಕ್ಕಂತಹ ಭಿನ್ನ ಅಭಿಪ್ರಾಯಗಳು, ಸಂಸ್ಕಾರಗಳ ಘರ್ಷಣೆ, ಪರಸ್ಪರ ಪ್ರೀತಿ ಸ್ನೇಹ ಇಲ್ಲದೇ ಇರುವುದು, ಇದೆಲ್ಲದಕ್ಕೂ ಕಾರಣ ನಾನು ಗಂಡು ನಾನು ಹೆಣ್ಣು ಎನ್ನುವಂಥ ಅಹಂಕಾರದಲ್ಲಿ ಜೀವಿಸುವುದು. ಯಾವಾಗ ನಮಗೆ ಇದು ಅರ್ಥ ಆಗುತ್ತೆ, ನಾನೊಂದು ಚೈತನ್ಯ ಸ್ವರೂಪ, ನಾನೊಂದು ಜ್ಞಾನ ಸ್ವರೂಪ, ನಾನೊಂದು ಪ್ರೇಮ ಸ್ವರೂಪ, ನಾನೊಂದು ಸುಖ ಸ್ವರೂಪ, ನಾನೊಂದು ಶಾಂತಿ ಸ್ವರೂಪ ಆತ್ಮ, ನನ್ನ ಮೂಲ ಗುಣನೇ ಆಗಿದೆ ಶಕ್ತಿ ಸ್ವರೂಪ, ಪ್ರೇಮ ಸ್ವರೂಪ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಆಗ ನಮ್ಮ ಒಳಗಡೆ ಇರ್ತಕ್ಕಂತಹ ಮೌಲ್ಯಗಳು, ಇನ್ನರ್ ವ್ಯಾಲ್ಯೂಸ್ ಅವೇಕನ್ ಆಗುತ್ತೆ. ಆತ್ಮೀಯರೇ, ನಾವೆಲ್ಲರೂ ಕೂಡ ಈಗ ಒಂದು ವಿಷಯದ ಕುರಿತು ದೀರ್ಘವಾಗಿ ಆಲೋಚನೆ ಮಾಡೋಣ. ನೋಡಿ, ಜೀವನ ಪರ್ಯಂತ ಹೆಣ್ಣು ಗಂಡು ಅಂತ ತಿಳ್ಕೊಂಡು ನಮ್ಮ ಜೀವನ ನಡೆಸ್ತಾ ಇದ್ದೀವಿ. ಆದರೆ ರಿಯಲಿ ನಾವು ಎಷ್ಟು ವರ್ಷ ಗಂಡಾಗಿ ನಮ್ಮ ಒಂದು ಕರ್ತವ್ಯವನ್ನು ಪಾಲಿಸ್ಬೋದು, ಎಷ್ಟು ವರ್ಷ ಹೆಣ್ಣಾಗಿ ಕರ್ತವ್ಯ ಪಾಲಿಸ್ಬೋದು? ಒಂದು ಎಕ್ಸಾಂಪಲ್ ಹೇಳಬೇಕಂದರೆ, ಮನುಷ್ಯ ಇವತ್ತು 100 ವರ್ಷ ಬದುಕ್ತಾನೆ ಅನ್ನೋದು ಕೂಡ ಒಂದು ಕನಸು. ಯಾಕಂದರೆ ಈಗಿನ ಒಂದು ಆಧುನಿಕ ತಂತ್ರದ ಒಂದು ವಿಜ್ಞಾನದ ಆಧಾರದ ಮೇಲೆ ಮನುಷ್ಯನ ಆಯುಸ್ಸು ಬಹಳ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಲಿವಿಂಗ್ ಲೈಫ್ 60 ಇಯರ್ಸ್ ಆಲ್ಸೋ ಬಿಕಮಿಂಗ್ ಚಾಲೆಂಜ್ ಅಂತ ಹೇಳ್ತಾರೆ. 60-70 ವರ್ಷ ಮನುಷ್ಯ ಬದುಕ್ತಾನೆ ಅಂದರೂ ಕೂಡ ಅದು ಕೂಡ ಗ್ರೇಟ್ ಅನ್ನೋ ಮಟ್ಟಿಗೆ ಇವತ್ತಿನ ಒಂದು ವಿಜ್ಞಾನ ಹೇಳ್ತಾ ಇದೆ. ಹಾಗಾದರೆ ಈ ಹೆಣ್ಣಾಗಲಿ ಗಂಡಾಗಲಿ, ಈ ಪೋಸ್ಟು ಎಲ್ಲಿ ತನಕ ಇರುತ್ತೆ, ಈ ಪಾತ್ರ ಎಲ್ಲಿ ತನಕ ಇರುತ್ತೆ? ನೋಡಿ, ನಾವು ನಮ್ಮ ಜೀವನದಲ್ಲಿ ಖುಷಿಯಾಗಿರಬೇಕು ಅಂತ ಹೇಳಿದಾಗ ಆತ್ಮಜ್ಞಾನ ಬೇಕು ಅಂತ ಈಗಾಗಲೇ ನಿಮ್ಮೊಂದಿಗೆ ನಾನು ಚರ್ಚೆ ಮಾಡಿದ್ದೇನೆ. ಮನುಷ್ಯನ ಜೀವನದಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅಂತಕ್ಕಂಥದ್ದು ಬಹಳ ಇರುತ್ತೆ. ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರಿಂದ ಒಂದಲ್ಲ ಒಂದು ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತೇವೆ. ನಾವು ಇನ್ನೊಬ್ಬರ ಹತ್ರ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದ್ರಿಂದ ಇವತ್ತಿನ ಒಂದು ಲೇಟೆಸ್ಟ್ ಭಾಷೆ ಏನು ಕ್ರಿಯೇಟ್ ಆಗಿದೆ ಅಂದರೆ ಹರ್ಟ್ ಅಂತ ಹೇಳ್ತಾರೆ.
ನನಗೆ ಇವರ ಕಾರಣದಿಂದನೇ ಹರ್ಟ್ ಆಗಿದೆ, ಇವರಿಂದನೇ ನನ್ನ ಮನಸ್ಸು ತುಂಬ ಬೇಸರ ಆಗಿದೆ ಅಂತ ಹೇಳ್ತಾರೆ. ಹರ್ಟ್ ಅಂತಕ್ಕಂಥದ್ದು ಯಾವ ಆಧಾರದ ಮೇಲೆ ಕ್ರಿಯೇಟ್ ಆಗುತ್ತೆ ಅಂದರೆ, ನಾವು ಬೇರೆಯವರ ಜೊತೆಯಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಬೆಳೆಸ್ಕೊಂಡಾಗ, ನಿರೀಕ್ಷೆಯನ್ನು ಬೆಳೆಸ್ಕೊಂಡಾಗ, ಒಂದು ವ್ಯಕ್ತಿ ಮತ್ತೊಂದು ವ್ಯಕ್ತಿಯ ಜೊತೆಯಲ್ಲಿ ನಿರೀಕ್ಷೆ ಬೆಳೆಸ್ಕೊಂಡಾಗ, ಎಕ್ಸ್ಪೆಕ್ಟೇಷನ್ಸ್ ಬೆಳೆಸ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಇವರ ಪ್ರಕಾರ ನಡ್ಕೊಂಡಿಲ್ಲ ಅಂದಾಗ ಆಟೋಮೆಟಿಕ್ ಹರ್ಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಉದಾಹರಣೆಗೆ, ನೀವು ಯಾರಿಗಾದರೂ ಒಬ್ಬರಿಗೆ ಹೆಲ್ಪ್ ಮಾಡ್ತೀರ, ಸಮಯಕ್ಕೆ ನಿಮಗೆ ಕೂಡ ಅವ್ರ ಕಡೆಯಿಂದ ಹೆಲ್ಪ್ ಬೇಕಾಗತ್ತೆ, ಅವರು ಹೆಲ್ಪ್ ಮಾಡೋದಿಲ್ಲ, ಅಥವಾ ನೀವು ಫೋನ್ ಕಾಲ್ ಮಾಡ್ತೀರ, ಅವ್ರು ಫೋನ್ ರಿಸೀವ್ ಮಾಡಿ ನಿಮಗೆ ಸರಿಯಾಗಿ ನಿಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಸಹಾಯ ಮಾಡ್ತಾರೆ ಅಂತ, ಆ ಸಹಾಯ ಮಾಡೋ ರೀತಿಯಲ್ಲಿ ಅವರು ನಿಮಗೆ ಯಾವುದೇ ರೀತಿ ಸ್ಪಂದಿಸೋದಿಲ್ಲ, ಆಗ ನಿಮಗೆ ಅವರ ಬಗ್ಗೆ ಏನಾಗುತ್ತೆ, ಒಂದು ಫೀಲಿಂಗಲ್ಲಿ ಚೇಂಜ್ ಆಗುತ್ತೆ, ಹರ್ಟ್ ಕ್ರಿಯೇಟ್ ಆಗುತ್ತೆ. ಈ ಹರ್ಟ್ ಅನ್ನೋದು ಯಾವುದರಿಂದ ಬಂತು ಅಂತ ಹೇಳಿದ್ರೆ, ಎಕ್ಸ್ಪೆಕ್ಟೇಷನ್ಸ್. ಈ ಎಕ್ಸ್ಪೆಕ್ಟೇಷನ್ ಅಂತಕ್ಕಂಥದ್ದು ಯಾರ ಹತ್ರ ತುಂಬ ಜಾಸ್ತಿ ಇಟ್ಕೊಂಡಿರ್ತೀವಿ, ಯಾರ ಜೊತೆಯಲ್ಲಿ ಬೆಳೆಸ್ಕೊಳ್ತಾ ಹೋಗ್ತೀವಿ, ಜೀವನ ಪರ್ಯಂತ ನಾವು ನೋವಿನಲ್ಲಿ ಸಿಕ್ಕಾಕೊಳ್ತಾ ಇರ್ತೀವಿ. ಏಕೆಂದರೆ ಇಲ್ಲಿ ನಮಗೆ ಬೇಕಾಗಿರೋದು ಆತ್ಮಜ್ಞಾನ. ಕೆಲವರು ಹೇಳ್ತಾರೆ ಆಧ್ಯಾತ್ಮಿಕ ಜ್ಞಾನದಿಂದ ನಮಗೇನು ಪ್ರಯೋಜನ ಆಗುತ್ತೆ ಅಂತ, ಆಧ್ಯಾತ್ಮಿಕ ಜ್ಞಾನದಿಂದ ನಮ್ಮ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡ್ತಕ್ಕಂತಹ ವಿಶೇಷವಾದಂತಹ ನಾಲೆಜ್ ಎನ್ಲೈಟನ್ ಆಗುತ್ತೆ, ಜ್ಞಾನೋದಯ ಆಗುತ್ತೆ, ಆತ್ಮ ಜಾಗೃತಿ ಆಗುತ್ತೆ. ನೋಡಿ, ಈಗ ಉದಾಹರಣೆಗೆ ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ, ಮನುಷ್ಯನಿಗೆ ಯಾವಾಗ ಈಗೋ ಕ್ಲ್ಯಾಶ್ ಇರುತ್ತೆ, ನಾನು ಗ್ರೇಟ್ ನಾನು ಗ್ರೇಟ್, ನಾನು ಹೆಣ್ಣು ನಾನು ಗಂಡು, ನಾನು ಕಡಿಮೆ ಅಲ್ಲ, ನನಗೇನು ಕಡಿಮೆ ಇಲ್ಲ ಅಂತ ಪರಸ್ಪರ ಪ್ರತಿಯೊಬ್ಬರೂ ಕೂಡ ಅಹಂಕಾರದ ಜೊತೆಯಲ್ಲಿ ಇಬ್ಬರೂ ಕೂಡ ಯಾವಾಗ ಒಬ್ರಿಗಿನ್ನ ಒಬ್ಬರು ಆರ್ಗ್ಯುಮೆಂಟ್ ಮಾಡ್ತಾರೆ, ವಾದ ವಿವಾದ ಮಾಡ್ತಾರೆ, ಅಲ್ಲಿ ಈಗೋ ಕ್ಲ್ಯಾಶಸ್ ಕ್ರಿಯೇಟ್ ಆಗುತ್ತೆ. ಎಲ್ಲಿ ಈಗೋ ಕ್ಲ್ಯಾಶಸ್ ಇರುತ್ತೆ ಅಲ್ಲಿ ಒಬ್ಬರ ಸಂಸ್ಕಾರ ಇನ್ನೊಬ್ಬರು ಅಕ್ಸೆಪ್ಟ್ ಮಾಡೋದಿಲ್ಲ. ಎಲ್ಲಿ ಅಕ್ಸೆಪ್ಟೆನ್ಸ್ ಇರೋದಿಲ್ಲ ಅಲ್ಲೇನಿರುತ್ತೆ, ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ನಿರೀಕ್ಷೆಗಳಿರುತ್ತೆ. ಯಾರ ಜೀವನದಲ್ಲಿ ತುಂಬ ಜಾಸ್ತಿ ಮೋರ್ ಆ್ಯಂಡ್ ಮೋರ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅವರ ಒಂದು ಖುಷಿ ಝೀರೋ ಆಗಿರುತ್ತೆ. ಯಾರ ಜೀವನದಲ್ಲಿ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಯಾರ ಜೊತೆಯಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ ಅವರು ಯಾವಾಗಲೂ ಖುಷಿಯಾಗಿರ್ತಾರೆ. ಹೇಳ್ತಾರಲ್ವಾ, ಇವರು ಖುಷಿಯಾಗಿರ್ತಾರೆ, ನಾನು ಖುಷಿಯಾಗಿರೋದಕ್ಕೆ ಆಗೋದಿಲ್ಲ. ಕಾರಣ ಏನು, ನಾವೇನು ಅಂದ್ಕೊಳ್ತೀವಿ ಅವ್ರಿಗೇನು ಎಲ್ಲ ಕೂಡ ಒಳ್ಳೇದು ಬೇಕಾಗಿರೋದೆಲ್ಲ ಸಿಕ್ಬಿಟ್ಟಿದೆ, ಅವ್ರು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಿಬಿಟ್ಟಿದೆ, ಅವ್ರು ಖುಷಿಯಾಗಿರ್ತಾರೆ ಅಂತ. ನೋ, ದಿಸ್ ಈಸ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಮನುಷ್ಯ ಖುಷಿಯಾಗೋದಕ್ಕೆ ಯಾವತ್ತೂ ಕೂಡ ನಮ್ಮ ಮುಂದೆ ಇರ್ತಕ್ಕಂಥದ್ದೆಲ್ಲ ಸರಿಯಾಗಿದೆ ಅನ್ನೋದಲ್ಲ, ನಮಗೆ ಒಳಗಡೆ ಇನ್ನರ್ ಲೆವೆಲಲ್ಲಿ ಕರೆಕ್ಟಾಗಿ ಆತ್ಮದ ಜ್ಞಾನ ಫಿಟ್ ಆಗಿರಬೇಕು, ಸಂಸ್ಕಾರದ ಜ್ಞಾನ ಫಿಟ್ ಆಗಿರಬೇಕು. ಉದಾಹರಣೆಗೆ ತಿಳ್ಕೊಳ್ಳಿ, ಒಂದು ಮನೆಯಲ್ಲಿ ಎಕ್ಸ್ ಆ್ಯಂಡ್ ವೈ ಪತಿ ಪತ್ನಿ ಇರ್ತಾರೆ, ಅವರಿಬ್ಬರ ಮಧ್ಯದಲ್ಲಿಯೂ ಕೂಡ ಹೊಂದಾಣಿಕೆ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಎಕ್ಸ್ ಏನಂತ ತಿಳ್ಕೊಳ್ತಾರೆ, ನಾನ್ ಗ್ರೇಟ್ ಅಂತ. ವೈ ಅನ್ನು ಏನಂತ ತಿಳ್ಕೊಳ್ತಾರೆ, ನಾನ್ ಗ್ರೇಟ್ ಅಂತ. ಆ್ಯಕ್ಚುಲಿ ಎಕ್ಸಿನ ವೈ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗ್ತಿಲ್ಲ, ವೈನ ಎಕ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಏನಾಗುತ್ತೆ, ಇಬ್ಬರ ಮಧ್ಯದಲ್ಲಿರ್ತಕ್ಕಂಥ ಸಂಸ್ಕಾರ ಅನ್ನೋದು ಘರ್ಷಣೆ ಆಗ್ತಾ ಇರುತ್ತೆ. ಇಲ್ಲಿ ಎಕ್ಸು ನನ್ನ ಪ್ರಕಾರನೇ ವೈ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ವೈ ಎಕ್ಸು ನನ್ನ ಪ್ರಕಾರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಿರೀಕ್ಷೆ ಮಾಡ್ತಾರೆ. ಎಲ್ಲಿ ನಿರೀಕ್ಷೆ ಇರುತ್ತೆ ಅಲ್ಲಿ ದುಃಖ ಖಂಡಿತ. ಆತ್ಮೀಯರೇ, ಎಕ್ಸ್ ಆಗಲಿ ವೈ ಆಗಲಿ ಇದೆರಡೂ ಪಾತ್ರ. ನೋಡಿ, ನಾವು ಈ ದೇಹದಲ್ಲಿ ಈಗಿದ್ದೀವಿ, ಈ ದೇಹದಲ್ಲಿ ನಾವು ಇವಾಗ 40 ವರ್ಷದ ಪಾತ್ರ ಮಾಡ್ತಾ ಇರ್ಬೋದು, 50 ವರ್ಷದ ಪಾತ್ರ ಮಾಡ್ತಾ ಇರ್ಬೋದು, 80 ವರ್ಷದ ಪಾತ್ರ ಮಾಡ್ತಾ ಇರ್ಬೋದು. ಬಟ್ ಬಿಫೋರ್ ದಿಸ್ ನಾನು ಇನ್ನೊಂದು ದೇಹದಲ್ಲಂತೂ ಪಾತ್ರ ಮಾಡ್ತಾ ಇದ್ದೀನಿ. ಟೇಕ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ವ್ಯಕ್ತಿ ಈಗ ಈ ಟೈಮ್ನಲ್ಲಿ ಅಟ್ ಪ್ರೆಸೆಂಟಲ್ಲಿ ಒಂದು 40 ಇಯರ್ಸ್ ಒಂದು ಪಾರ್ಟ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಅಂದರೆ ಈ ಬಾಡಿ ಏಜ್, ಈ ಬಾಡಿ ಒಂದು ವಯಸ್ಸು 40 ವರ್ಷ. ಆದರೆ ಈ 40 ವರ್ಷದ ಹಿಂದೆ ಪಾತ್ರ ಇತ್ತು, ಆ ಪಾತ್ರ ಇನ್ನೊಂದು ರೀತಿಯಲ್ಲಿ ಆತ್ಮ ಪಾರ್ಟ್ ಮಾಡ್ತಾ ಇತ್ತು. ಈಗ ತಿಳ್ಕೊಳ್ಳಿ, ಒಂದು ಎಕ್ಸ್ ಪರ್ಸನ್ನು ಒಂದು ಡ್ರೆಸ್ ಹಾಕ್ಕೊಂಡಿದ್ದಾರೆ, ಆ ಡ್ರೆಸ್ಸು ಹಾಕ್ಕೊಂಡಿರೋದು ತಗೊಂಡು ಒಂದು
15 ದಿವಸ 20 ದಿವಸ ಆಗಿರ್ಬೋದು. ಆ ಡ್ರೆಸ್ ಹಾಕ್ಕೊಂಡಿರೋಂಥ ಡ್ರೆಸ್ ಅಂದರೆ ಈ ಶರೀರ ಅನ್ನೋದೊಂದು ದೇಹ ಅನ್ನೋದು ಒಂದು ಬಟ್ಟೆ. ಈ ದೇಹದ ಬಟ್ಟೆಗೆ ನಾವು ಈ ಬಟ್ಟೆ ಹಾಕಿದ್ದೀವಿ. ಈ ಬಟ್ಟೆಗೆ ನಾವು ಹೆಂಗೆ ಟೈಮ್ನ ಹೇಳ್ತೇವೆ, ಇದು 6 ತಿಂಗಳಾಯಿತು ತಗೊಂಡು, ವರ್ಷ ಆಯಿತು ಅಂತ ಹೇಳಿ. ಹಾಗೆ ಈ ದೇಹದ ಬಟ್ಟೆಯನ್ನು ಧರಿಸಿರ್ತಕ್ಕಂತಹ ಬಟ್ಟೆಗೆ ನಾವು ವಯಸ್ಸು ಹೇಳ್ತೇವೆ ಅಂದಾಗ ಈ ದೇಹದ ಬಟ್ಟೆಗೂ ವಯಸ್ಸಿದೆ. ಆ ದೇಹದ ಬಟ್ಟೆಯನ್ನು ಹಾಕಿರ್ತಕ್ಕಂಥ ಆತ್ಮಕ್ಕೆ ವಯಸ್ಸಿಲ್ಲ. ಅಂದರೆ ನಾವು ಅರ್ಥ ಮಾಡ್ಕೋಬೇಕು, ಈ ಬಟ್ಟೆ ಏನು ಆತ್ಮ ಹಾಕ್ಕೊಂಡಿದೆ ದೇಹದ ಬಟ್ಟೆ, ಇದರ ಹಿಂದೆ ಕೂಡ ಆತ್ಮ ಇನ್ನೊಂದು ಬಟ್ಟೆ ಹಾಕ್ಕೊಂಡಿತ್ತು. ಆ ಆತ್ಮ ತನ್ನ ತನ್ನ ಸಂಸ್ಕಾರದ ರೆಕಾರ್ಡಿಂಗ್ ಪ್ರಕಾರವಾಗಿ ಬೇರೆ ಬೇರೆದನ್ನು ರೆಕಾರ್ಡ್ ಮಾಡ್ಕೊಳ್ತಾ ಬಂದ್ಬಿಟ್ಟಿದೆ. ಇವತ್ತು ನಾವೇನು ಹೇಳ್ತೀವಿ, ಇವ್ರು ನನ್ನ ಮಗ, ಇವ್ರು ನನ್ನ ಗಂಡ, ಇವ್ರು ನನ್ನ ಹೆಂಡತಿ, ಇವರು ನನ್ನ ಒಂದು ಅತ್ತೆ ಮಾವ ಸೊಸೆ ಅಂತ ಹೇಳ್ತೀವಿ. ಬಟ್ ಇವತ್ತು ನಾವು ಇವರು ನನ್ನವರು ಅಂತ ಹೇಳ್ತಿದ್ದೀವಿ, ಬಟ್ ನಾವು ಇದನ್ನು ಅರ್ಥ ಮಾಡ್ಕೊಂಡಿಲ್ಲ, ಇದ್ರ ಹಿಂದೆ ಇವರು ಬೇರೆ ಬೇರೆ ಪಾರ್ಟಲ್ಲಿ ಬೇರೆ ಬೇರೆ ರೆಕಾರ್ಡಿಂಗ್ನ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ, ಸಂಸ್ಕಾರಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ನಾವೇನು ಅಂದ್ಕೊಳ್ತೇವೆ, ಅವ್ರು ಖಾಲಿಯಾಗಿ ನಮ್ಮ ಪ್ರಕಾರನೇ ಹೆಂಗೆ ಬೇಕೋ ಹಂಗೆ ನಡ್ಕೊತಾರಂತೆ. ಹೌ ಇಟ್ ಈಸ್ ಪಾಸಿಬಲ್? ಈ ಶರೀರದಲ್ಲಿ ಆತ್ಮ ಬಂತು ಅಂದರೆ ಇಟ್ ಕೇಮ್ ಅಲಾಂಗ್ ವಿತ್ ಪಾಸ್ಟ್ ಸಂಸ್ಕಾರ, ಪೂರ್ವ ಸಂಸ್ಕಾರದೊಂದಿಗೆ ಆತ್ಮ ಎಂಟರ್ ಆಗುತ್ತೆ. ಆ ಸಂಸ್ಕಾರ ಏನು ರೆಕಾರ್ಡ್ ಆಗಿರುತ್ತೋ ಆ ಫೈಲ್ಸ್ ಎಲ್ಲನೂ ಕೂಡ ಆತ್ಮದಲ್ಲಿರುತ್ತೆ. ನಾವು ಅಂದ್ಕೊಂಡಿರೋ ಹಾಗೆ ಈ CD ಆತ್ಮದ CD ಖಾಲಿ ಇರೋದಿಲ್ಲ, ಇದರಲ್ಲಿ ಡಿಫ್ರೆಂಟ್ ಸಂಸ್ಕಾರ ಇರುತ್ತೆ. ಒಂದು CD ಮತ್ತೊಂದು CD ಜೊತೆಯಲ್ಲಿ ಕನೆಕ್ಟ್ ಆಗುತ್ತೆ. ಆ ಎರಡು CD ಮಧ್ಯದಲ್ಲಿ ಇವರ ಸಂಸ್ಕಾರ ಬೇರೆ, ಅವರ ಸಂಸ್ಕಾರ ಬೇರೆ ಅಂತ ನಮಗೆ ಅರಿವಿರೋದಿಲ್ಲ. ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಅದಕ್ಕೇನೆ ಭಗವಂತ ಏನು ಹೇಳ್ತಾರೆ, ಯಾರು ಆತ್ಮಜ್ಞಾನವನ್ನು ಬಲ್ಲಂಥವರಿರ್ತಾರೆ ಅವರು ಯಾವತ್ತೂ ಕೂಡ ದುಃಖ ಅಶಾಂತಿಗೆ ಒಳಗಾಗಲ್ಲ. ಯಾಕಂದರೆ ಆತ್ಮಜ್ಞಾನ ಇರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ ಸಂಸ್ಕಾರನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಸಂಸ್ಕಾರದ ಒಂದು ಮೂಲವಾದಂಥದ್ದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ರೂಟ್ ಲೆವೆಲ್ ಆಫ್ ಥಿಂಕಿಂಗ್, ಇದನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಯಾವಾಗ ಒಂದು ಪತಿ ಪತ್ನಿ ಮಧ್ಯದಲ್ಲಿ ಘರ್ಷಣೆ ಕ್ರಿಯೇಟ್ ಆಗುತ್ತೆ, ಜಗಳ ಕ್ರಿಯೇಟ್ ಆಗುತ್ತೆ, ದ ರೀಸನ್ ಈಸ್ ಇವರ ಸಂಸ್ಕಾರ ಅವರು ಅರ್ಥ ಮಾಡ್ಕೊಂಡಿರಲ್ಲ, ಅವರ ಸಂಸ್ಕಾರ ಇವ್ರಿಗೆ ಅರ್ಥ ಆಗಲ್ಲ. ಆದರೆ ಇಬ್ಬರಿಗೂ ಯಾವಾಗ ಅರ್ಥ ಆಗುತ್ತೆ, ಇವರ ಶರೀರದಲ್ಲೂ ಆತ್ಮ ಇದೆ, ನನ್ನ ಶರೀರದಲ್ಲೂ ಆತ್ಮ ಇದೆ, ಇವರು ಕೂಡ ಪಾಸ್ಟ್ ಲೈಫ್ ಸಂಸ್ಕಾರ ತಗೊಂಡು ಬಂದಿದ್ದಾರೆ, ನಾನು ಪಾಸ್ಟ್ ಲೈಫ್ ಸಂಸ್ಕಾರ, ಅಟ್ ಪ್ರೆಸೆಂಟ್ ಇವರು ಏನು ಮಾಡ್ತಾ ಇದ್ದಾರೋ ಇದು ಇವರ ಸಂಸ್ಕಾರದ ಅನುಸಾರವಾಗಿ ನಡೀತಾ ಇದ್ದಾರೆ, ಲೆಟ್ ಮೀ ನಾಟ್ ರಿಯಾಕ್ಟ್ ಅಂತ. ಯಾವಾಗ ಒಳಗಡೆ ನಮಗೆ ಈ ರೂಟ್ ಲೆವೆಲ್ ನಾಲೆಜ್ ಇರುತ್ತೆ ಆಗ ಒಳಗಡೆ ಪೇಯ್ನ್ ಕ್ರಿಯೇಟ್ ಆಗಲ್ಲ. ಆದರೆ ನಾವೇನು ಮಾಡ್ತೀವಿ, ಒಂದು ವಿಷಯವನ್ನು ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗಳು ಗಂಡನ ಜೊತೆಯಲ್ಲಿ ಘರ್ಷಣೆ ಆಗುತ್ತೆ, ಗಂಡ ಆಫೀಸ್ಗೆ ಹೊರಟೋಗ್ತಾನೆ. ಆಗ ಆ ಹೆಣ್ಣು ಮಗಳು ಏನು ಮಾಡ್ತಾಳೆ, ತನಗಿರ್ತಕ್ಕಂತಹ ನೋವನ್ನು ತಾನು ಹೀಲ್ ಮಾಡ್ಕೊಳ್ಳೋ ಬದಲಾಗಿ, ಅಂದರೆ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಧ್ಯಾತ್ಮಿಕತೆ ಜ್ಞಾನನ ಅಲ್ಲಿ ಬಳಕೆ ಮಾಡಿದ್ದಿದ್ದರೆ ಆ ಪೇಯ್ನ್ ಕ್ರಿಯೇಟ್ ಆಗ್ತಾ ಇರಲಿಲ್ಲ, ಆ ಒಂದು ಸಂಸ್ಕಾರ ಅದೇ ಥರನೇ ರಿಜಿಸ್ಟ್ರೇಷನ್ ಆಗ್ತಾ ಇರಲಿಲ್ಲ. ಅದ್ರ ಬದಲು ಏನು ಮಾಡ್ತಾಳೆ, ಅವರ ತವರ ಮನೆಗೆ ತಾಯಿಗೆ ಫೋನ್ ಮಾಡ್ತಾಳೆ. ಆ ತಾಯಿ ಏನು ಮಾಡ್ತಾರೆ, ಆ ಮಗುಗೆ ಈ ಟೈಮ್ನಲ್ಲಿ ನೀನು ಹೆಂಗೆ ಫೇಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡೋದು ಬಿಟ್ಟು ಆ ತಾಯಿ ಏನು ಮಾಡ್ತಾಳೆ, ಇನ್ನಷ್ಟು ವಿಷಯಗಳನ್ನು ನೆಗೆಟಿವ್ ರೀತಿಯಲ್ಲಿ ಮಗಳ ಜೊತೆಯಲ್ಲಿ ಇಬ್ಬರದ್ದು ಕೂಡ ವಾರ್ತಾಲಾಪ ನಡೆಯುತ್ತೆ. ಆಗ ತಾಯಿ ಏನಂತ ಹೇಳ್ತಾರೆ ಮಗಳಿಗೆ, ನೀನು ಮಾಡ್ತಾ ಇರೋದು ಕರೆಕ್ಟು, ನೀನು ಸ್ವಲ್ಪ ದಿವಸ ಅವ್ರ ಜೊತೆಯಲ್ಲಿ ಮಾತಾಡಬೇಡ, ಹಿಂಗೆ ಇರು ಹಂಗೆ ಇರು ಅಂತ ಅದೇ ಸಂಸ್ಕಾರನ ಹೇಳ್ಕೊಟ್ಬಿಡ್ತಾರೆ. ಆಗ ಈ ಮಗಳೇನು ಅಂದ್ಕೊಳ್ತಾರೆ, ನಾನು ನಮ್ಮ ತಾಯಿ ಜೊತೆಯಲ್ಲಿ ಎಲ್ಲ ಹೇಳ್ಕೊಂಡಿರೋದಕ್ಕೆ ನನ್ನ ಮನಸ್ಸು ಹಗುರ ಆಗಿದೆ ಅಂತ ಹೇಳಿ ಆ ಉದ್ದೇಶದಿಂದ ಹೇಳ್ಕೊಂಡಿರ್ತಾರೆ. ಆದರೆ ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿರೋದಿಲ್ಲ. ಆತ್ಮೀಯರೇ, ನಾವು ಆತ್ಮದ ಜ್ಞಾನವನ್ನು ಮರೆತಾಗ ಸಂಸ್ಕಾರನ ಚೇಂಜ್ ಮಾಡೋದು ಅಷ್ಟು ಈಸಿ ಅಲ್ಲ. ಹೇಗೆ ಸಾಫ್ಟ್ವೇರ್ನ ನಾವು ಚೇಂಜ್ ಮಾಡಬೇಕಂದ್ರೆ ಲ್ಯಾಂಗ್ವೇಜ್ ಗೊತ್ತಿರಬೇಕು, ಹಾಗೆ ಆತ್ಮದ ಜ್ಞಾನವನ್ನು ನಮ್ಮ ಸಂಸ್ಕಾರದ ಚೇಂಜ್ ಮಾಡ್ತಕ್ಕಂಥ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಈ ಸಂಸ್ಕಾರದ ಲ್ಯಾಂಗ್ವೇಜ್ ನಮಗೆ ಗೊತ್ತಿಲ್ಲದೆ ಸಂಸ್ಕಾರ ಚೇಂಜ್ ಮಾಡು ಅಂತ ಹೇಳೋದು ಅಷ್ಟು ಸುಲಭವಾಗಿರೋದಲ್ಲ.
ಆ ರೀತಿಯಲ್ಲಿ ಎಲ್ಲರೂ ಕೂಡ ಚೇಂಜ್ ಆಗೋದಾಗಿದ್ದಿದ್ರೆ ಇವತ್ತಿನ ದಿವಸ ಜಗತ್ತಲ್ಲಿ ದುಃಖ ಅಶಾಂತಿ ಬೆಳವಣಿಗೆ ಆಗ್ತಾ ಇರಲಿಲ್ಲ, ಪರಸ್ಪರ ವಾದ ವಿವಾದ ಮತ್ತು ಅಹಂಕಾರ ಬೆಳೀತಾ ಇರಲಿಲ್ಲ, ಮೌಲ್ಯಗಳು ಕುಸಿತ ಆಗ್ತಾ ಇರಲಿಲ್ಲ, ಪರಸ್ಪರ ನಮ್ಮ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಗ್ಯಾಪ್ ತಗೊಳ್ತಾ ಇರಲಿಲ್ಲ. ಆತ್ಮೀಯರೇ, ಇಲ್ಲಿ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಇಬ್ಬರ ಮಧ್ಯದಲ್ಲಿರ್ತಕ್ಕಂಥ ಸಂಸ್ಕಾರಗಳ ಮಧ್ಯದಲ್ಲಿ ಮೂರನೇ ವ್ಯಕ್ತಿಗೆ ನಾವು ಹೇಳಿ ಅವರ ಕಡೆಯಿಂದ ಮತ್ತೆ ನಾವು ರಾಂಗ್ ಇನ್ಪುಟ್ ತಗೊಂಡಾಗ ನಮ್ಮ ಜೀವನದಲ್ಲಿ ಏನು ಇನ್ವೈಟ್ ಮಾಡ್ತಾ ಇದ್ದೀವಿ? ವರೀಸ್ ಇನ್ವೈಟ್ ಮಾಡ್ತಾ ಇದ್ದೀವಿ, ಚಿಂತೆ ಇನ್ವೈಟ್ ಮಾಡ್ತಾ ಇದ್ದೀವಿ, ಅದರ ಜೊತೆಗೆ ಫಿಯರ್ ಭಯನ ಇನ್ವೈಟ್ ಮಾಡ್ತಾ ಇದ್ದೀವಿ. ಯಾವಾಗ ಹೆಣ್ಣು ಮಗಳು ತಾಯಿಗೆ ಹೇಳ್ತಾಳೆ, ತಾಯಿ ಏನು ಮಾಡ್ತಾರೆ, ಇನ್ನಷ್ಟು ಅನೇಕ ನಕಾರಾತ್ಮಕ ವಿಷಯಗಳನ್ನು ಮಗಳಿಗೆ ಹೇಳಿದಾಗ ಅವರ ಜೀವನದಲ್ಲಿ ಏನು ಇನ್ವೈಟ್ ಮಾಡ್ಕೊಂಡಂಗಾಯಿತು? ಅಲ್ಲಿ ವರಿನೇ ಇನ್ವೈಟ್ ಮಾಡ್ದಂಗಾಯಿತು, ಟೆನ್ಷನ್ ಇನ್ವೈಟ್ ಮಾಡ್ದಂಗಾಯಿತು, ಚಿಂತೆ ಇನ್ವೈಟ್ ಮಾಡ್ದಂಗಾಯಿತು, ಭಯ. ಓಕೆ, ಆ ತಾಯಿ ಮತ್ತೆ ಸುಮ್ಮನಿರಲ್ಲ, ಮತ್ತೆ ಆಕೆಯ ಗಂಡನಿಗೆ ಹೇಳ್ತಾಳೆ, ಅಂದರೆ ಈ ಹೆಣ್ಣು ಮಗಳ ತಂದೆ ಜೊತೆಗೆ ಹೇಳ್ತಾಳೆ. ಇಲ್ಲಿ ಇಬ್ಬರ ಮಧ್ಯದಲ್ಲಿರುವಂಥ ಸಂಸ್ಕಾರದ ಘರ್ಷಣೆಯಲ್ಲಿ ನಾಲ್ಕು ಜನನೂ ಕೂಡ ಸೇರಿಕೊಳ್ತಾರೆ. ಯಾವಾಗ ನಾಲ್ಕು ಜನನೂ ಸೇರ್ಕೊಂಡು ಬಿಡ್ತಾರೆ, ಆಗ ಆ ಸಂಸ್ಕಾರ ಪರಿವರ್ತನೆ ಎಲ್ಲಾಗತ್ತೆ? ಅದಕ್ಕೇ ಹೇಳಲಾಗತ್ತೆ, ಅರಿತರೆ ಶರಣ ಮರತರೆ ಮಾನವ ಅಂತ. ಎಲ್ಲಿ ತನಕ ನಾವು ನಮ್ಮನ್ನು ಅರಿಯೋ ಅಂತ ಕೆಲಸ ಮಾಡಲ್ಲ, ಅಲ್ಲಿ ತನಕನೂ ನಮ್ಮ ಸಂಸ್ಕಾರದಲ್ಲಿ ಚೇಂಜ್ ಬರಲ್ಲ. ಇಲ್ಲಿ ಇಬ್ಬರ ಮಧ್ಯದಲ್ಲಿ ಆಗಿರ್ತಕ್ಕಂಥ ಪ್ರಾಬ್ಲಮ್ಮು ಮೂರನೇ ಅವ್ರನ್ನ ಇನ್ವೈಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಆತ್ಮಜ್ಞಾನ ಇದ್ದಿದ್ದರೆ, ಆಧ್ಯಾತ್ಮಿಕತೆಯ ಒಂದು ಹಿಂದಿನ ಒಂದು ಸಂಸ್ಕಾರ ಇದ್ದಿದ್ದರೆ, ಯಾವ ಕಾರಣಕ್ಕೂ ಕೂಡ ಅಲ್ಲಿ ಯಾವುದೇ ರೀತಿಯ ಒಂದು ಸಲಹೆ ಬೇಕಾಗಿರಲಿಲ್ಲ. ಆದರೆ ಆಧ್ಯಾತ್ಮಿಕತೆಯ ಕೊರತೆ, ಇಡೀ ದಿನ ನನ್ನ ಸಮಯವನ್ನು ಏನು ಮಾಡ್ತಾ ಇದ್ದೀನಿ? ಈಗ ನೋಡಿ, ಒಂದು ಟಿವಿಯಲ್ಲಿ ಒಂದು ಸೀರಿಯಲ್ ನೋಡ್ತೇವೆ, ಇಬ್ಬರ ಮಧ್ಯದಲ್ಲಿ ಜಗಳ ಆಗೋದನ್ನೇ ನಾವು ನೋಡ್ತೇವೆ ಹೊತ್ತು ಅಲ್ಲಿ ಸಾಲ್ವ್ ಮಾಡೋದನ್ನು ಯಾರೂ ನಮಗೆ ತೋರಿಸ್ಕೊಡಲ್ಲ. ಅದನ್ನು ಎಂಟರ್ಟೈನ್ಮೆಂಟ್ ಹೆಸರಿನಲ್ಲಿ ನಾವು ಏನು ಮಾಡ್ತೇವೆ, ಅದನ್ನು ಮನೋರಂಜನೆ ಅಂತ ಹೇಳಿಕೊಂಡು ಅಲ್ಲಾಗ್ತಕ್ಕಂತಹ ಎಮೋಷನಲ್ ಕಾನ್ಫ್ಲಿಕ್ಟ್, ಇಬ್ಬರ ಮಧ್ಯದಲ್ಲಿ ನಡೀತಾ ಇರ್ತಕ್ಕಂತಹ ಒಂದು ರಾಗದ್ವೇಷಗಳನ್ನು ಮೂವಿ ರೂಪದಲ್ಲಿ ನೋಡ್ತೇವೆ. ಇದು ಜೀವನ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ನಾವು ಸಾಲ್ವ್ ಮಾಡ್ತಾ ಇದ್ದೀವ, ನಮ್ಮ ಒಂದು ಸಂಬಂಧಗಳನ್ನು ಇನ್ನಷ್ಟು ಜಟಿಲ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತಾ ಇದ್ದೀವ, ನಾವೇ ನೋಡ್ಬೋದು. ಆತ್ಮೀಯರೇ, ಈಗಾದರೂ ನಾವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು. ಆತ್ಮಜ್ಞಾನ ಇದ್ದ ಕಡೆ ಮಾತ್ರ ನಾವು ಎಕ್ಸ್ಪೆಕ್ಟೇಷನ್ಸ್ನ ಕಡಿಮೆ ಮಾಡೋಕ್ಕೆ ಸಾಧ್ಯ. ಈಗ ನೋಡಿ, ಯಾವಾಗ ಆ ಹೆಣ್ಣು ಮಗಳು ಒಂದು ಸತಿ ಅರ್ಥ ಮಾಡ್ಕೊಂಡಿದ್ದಿದ್ರೆ, ಇದು ನನ್ನ ಸಂಸ್ಕಾರ, ಅದು ಅವರ ಸಂಸ್ಕಾರ, ನಾನು ಆತ್ಮ ಜರ್ನಿಯಲ್ಲಿ ಬಂದಿದ್ದೀನಿ, ಅವರು ಕೂಡ ಜರ್ನಿ, ಇವತ್ತು ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ರಿಲೇಷನ್ಶಿಪ್ ಕ್ರಿಯೇಟ್ ಆಗಿದೆ, ಬಟ್ ಪಾಸ್ಟ್ ಲೈಫ್ನಲ್ಲಿ ಇವರ ಸಂಸ್ಕಾರ ಈ ರೀತಿ ರೆಕಾರ್ಡ್ ಆಗಿದೆ, ನನ್ನ ಸಂಸ್ಕಾರ ಈ ಥರ ರೆಕಾರ್ಡ್ ಆಗಿದೆ. ಇಷ್ಟು ಕ್ಲಾರಿಟಿ ಇದ್ದಿದ್ರೂ ಒಂದು ಸ್ಮಾಲ್ ಥಾಟ್, ಒಂದು ಚಿಕ್ಕ ಆಲೋಚನೆ ಬದಲಾವಣೆ ಮಾಡ್ತಾ ಇದ್ದಿದ್ರೆ, ಆ ಆಲೋಚನೆಯ ಬದಲಾವಣೆಯಿಂದ ಅವರ ಮಧ್ಯದಲ್ಲಿ ಸಂಬಂಧಗಳಲ್ಲಿ ಏನಾಗ್ತಾ ಇರಲಿಲ್ಲ, ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಫ್ಲೋ ಆಗ್ತಾ ಇರಲಿಲ್ಲ, ಬೇರೆಯವರ ಜೊತೆಯಲ್ಲಿ ಅದನ್ನು ಹಂಚ್ಕೊಳ್ಳೋ ಅವಶ್ಯಕತೆ ಬರ್ತಾ ಇರಲಿಲ್ಲ. ಇದಕ್ಕೆ ಬೇಕಾಗಿರೋದು ಸ್ಟ್ರಾಂಗ್ ಫೌಂಡೇಶನ್ ಆಫ್ ಸ್ಪಿರಿಚುಯಾಲಿಟಿ, ಸ್ಟ್ರಾಂಗ್ ಫೌಂಡೇಶನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿ, ಹೇಗೆ ಒಂದು ವ್ಯಕ್ತಿಗೆ ಪೆಟ್ಟಾದಾಗ ಐಲ್ಮೆಂಟ್ ಇಡ್ತೇವೆ, ಮುಲಾಮ್ ಇಡ್ತೇವೆ, ಅಲ್ಲಿಲ್ಲೇ ನಾವೇನು ಮಾಡ್ತೇವೆ, ಅಲ್ಲಿ ಹೀಲ್ ಮಾಡೋಕ್ಕೆ ಹೋಗ್ತೇವೆ. ಆದರೆ ನಮ್ಮ ಜೀವನದಲ್ಲಿ ಎಷ್ಟೊಂದು ಘಟನೆಗಳಲ್ಲಿ ನಾವು ದುಃಖ ಅಶಾಂತಿಯಲ್ಲಿ ಬರ್ತೇವೆ, ಆದರೆ ಹೀಲ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಲ್ಲ. ಅಲ್ಲಿ ಹೀಲ್ ಮಾಡೋಕ್ಕಿನ್ನ ಇನ್ನೂ ಕಾಂಪ್ಲಿಕೇಟ್ ಮಾಡ್ಕೊಳ್ತೇವೆ, ಥರ್ಡ್ ಪರ್ಸನ್ಗೆ ಹೇಳ್ತೇವೆ, ಫೋರ್ತ್ ಪರ್ಸನ್ಗೆ ಹೇಳ್ತೇವೆ, ಅವ್ರ ಕಡೆಯಿಂದ ಇನ್ನಷ್ಟು ನಾವು ಏನು ಮಾಡ್ತೇವೆ, ನಮ್ಮ ಪ್ರಕಾರ ಹೇಳಿದಾಗ ಹೌದು 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 ಇವರು ಹೇಳ್ತಾ ಇರೋದು ಕರೆಕ್ಟು, ನಾನೇ ಕರೆಕ್ಟು, ನಾನು ಮಾಡ್ತಾ ಇರೋದು ಕರೆಕ್ಟು, ನಾನು ಹೇಳ್ತಾ ಇರೋದು ಕರೆಕ್ಟು, ನಾನು ನಡ್ಕೊತಿರೋದು ಕರೆಕ್ಟ್ ಅಂತ ನನ್ನ ಈಗೋನ ಯಾರಾದರೂ ಕೂಡ ಪ್ರೋತ್ಸಾಹ ಮಾಡೋ ರೀತಿಯಲ್ಲಿ ಹೇಳಿದಾಗ ನಾವಲ್ಲಿ ರಿಲ್ಯಾಕ್ಸ್ ಫೀಲ್ ಮಾಡ್ತೇವೆ. ಆದರೆ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ, ಇಲ್ಲಿ ಹೀಲ್ ಆಗ್ತಾ ಇಲ್ಲ, ನಮ್ಮ ಸಂಬಂಧಗಳಲ್ಲಿ ಸರಿಯಾದಂತಹ ಒಂದು ಒಳ್ಳೆಯ ರೀತಿಯ ಸಂಬಂಧ ಅಲ್ಲಿ ಬೆಳೀತಾ ಇಲ್ಲ. ಅಲ್ಲಿ ಗೊತ್ತಿಲ್ಲದರ ಹಾಗೆ ನಮ್ಮ ಸಂಬಂಧಗಳಲ್ಲಿ ಗ್ಯಾಪ್ ಬರ್ತಾ ಇದೆ. ಕಾರಣ ಏನು ಅಂದರೆ, ಆಧ್ಯಾತ್ಮಿಕ ಮೌಲ್ಯಗಳು
ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದೇ ಆಧ್ಯಾತ್ಮಿಕ ಜ್ಞಾನ, ಆತ್ಮದ ಜ್ಞಾನ. ಒಂದು ವೇಳೆ ನನಗೆ ಇದರ ಪರಿಚಯ ಇದೆ, ನಾನು ಹೆಣ್ಣು ಅಲ್ಲ, ನಾನು ಗಂಡು ಅಲ್ಲ, ನಾನು ಆತ್ಮ, ನನ್ನ ಆತ್ಮ ಈ ಸಂಸ್ಕಾರ ಗೊತ್ತಿಲ್ಲದ ಹಾಗೆ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ, ಈಗ ನಾನು ನನ್ನ ಸಂಸ್ಕಾರ ಚೇಂಜ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ಪ್ರಯತ್ನ ಮಾಡ್ತೇನೆ, ಅವರ ಸಂಸ್ಕಾರ ಬದಲಾಯಿಸೋದ್ರ ಬಗ್ಗೆ ನನಗೆ ಯಾವುದೇ ರೀತಿಯ ಒಂದು ಪ್ರಯತ್ನ ಬೇಡ, ನನ್ನ ಸಂಸ್ಕಾರನ ನಾನು ಪ್ರಯತ್ನ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಪೋಸಿಟ್ ಪರ್ಸನಲ್ಲಿರೋ ಸಂಸ್ಕಾರ ಕೂಡ ನಾರ್ಮಲ್ಗೆ ಬರುತ್ತೆ. ಹೇಗೆ ಎರಡು ಕೈ ಒಂದಕ್ಕೊಂದು ಯಾವಾಗ ಸೇರ್ಕೊಳ್ಳುತ್ತೆ ಆಗ ಚಪ್ಪಾಳೆ ಆಗುತ್ತೆ, ಯಾವಾಗ ಒಂದು ಕೈ ಸೈಲೆಂಟ್ ಆಗಿರುತ್ತೆ ಇನ್ನೊಂದು ಕೈ ಅದಕ್ಕೆ ಸಹಕರಿಸೋದಿಲ್ಲ ಅಲ್ಲಿ ಸೈಲೆನ್ಸ್ ಇರುತ್ತೆ. ಹಾಗೆ ಒಬ್ಬರ ಜೊತೆಯಲ್ಲಿ ನನ್ನ ಸಂಸ್ಕಾರನ ನಾನು ಸರಿಯಾಗಿ ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಅಲ್ಲಿ ಘರ್ಷಣೆ ಕ್ರಿಯೇಟ್ ಆಗುತ್ತೆ. ಆತ್ಮೀಯರೇ, ಹಾಗೆಯೇ ನನ್ನ ಸಂಸ್ಕಾರನ ನಾನು ಚೇಂಜ್ ಮಾಡಬೇಕು ಅನ್ನೋದು ನನಗೆ ಒಳಗಡೆಯಿಂದ ಕರೆಕ್ಟ್ ಕ್ಲಾರಿಟಿ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿದಾಗ, ಅಲ್ಲಿ ನಾನು ಥರ್ಡ್ ಪರ್ಸನನ್ನು ಇನ್ವೈಟ್ ಮಾಡದೆ ನಾನು ಇಷ್ಟು ಮಾಡಿದ್ರೆ ಸಾಕು, ಆ ಪರ್ಸನ್ ಬಗ್ಗೆ ಕ್ವೆಶ್ಚನ್ ಮಾರ್ಕ್ ಮಾಡ್ಕೊಳ್ಳದೆ, ಇವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ನಂಬರ್ ಒನ್. ನಂಬರ್ ಟೂ, ಆ ಪರ್ಸನ್ ಕುರಿತು 4 ಜನಕ್ಕೆ 5 ಜನಕ್ಕೆ ಹೇಳಿ ಅವ್ರ ಕಡೆಯಿಂದ ನೆಗೆಟಿವ್ ಎನರ್ಜಿ ಇನ್ವೈಟ್ ಮಾಡದೇ ಇದ್ದರೆ. ನಂಬರ್ 3, ಆ ವ್ಯಕ್ತಿಯನ್ನು ನೋಡುವಂಥ ದೃಷ್ಟಿ ಬಹಳ ವಿತ್ ಅಂಡರ್ಸ್ಟ್ಯಾಂಡಿಂಗ್, ನಾಲೆಜ್ ಫುಲ್ ಅಂಡರ್ಸ್ಟ್ಯಾಂಡಿಂಗ್, ಇವರು ಒಂದು ಆತ್ಮ, ಮೂಲ ರೂಪದಲ್ಲಿ ಇವರೊಂದು ಪ್ಯೂರ್ ಸೋಲ್, ಇವರು ಬೇರೆ ಬೇರೆ ದೇಹದ ಬಟ್ಟೆಯನ್ನು ಹಾಕ್ಕೊಳ್ತಾ ಬಂದಿದ್ದಾರೆ, ಅದರಲ್ಲಿ ಸಂಸ್ಕಾರವನ್ನು ಇವರು ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದಾರೆ, ಇವತ್ತು ನನ್ನ ಮುಂದೆ ಕಾಣಿಸ್ತಾ ಇರೋ ಸಂಸ್ಕಾರ ಹಿಂದೆ ಎಲ್ಲೆಲ್ಲೋ ಆಗಿರ್ತಕ್ಕಂಥ ರೆಕಾರ್ಡ್, ನಾನು ಇವರನ್ನು ಈ ರೂಪದಲ್ಲಿ ನೋಡಿದಾಗ ನನಗೆ ಅವರ ಬಗ್ಗೆ ಒಂದು ಅನುಕಂಪ, ಕಂಪ್ಯಾಷನ್, ಒಂದು ರೀತಿಯ ಒಂದು ಕರುಣೆಯ ಭಾವನೆ, ದಯೆ ಭಾವನೆ ಬಂತು ಅಂದಾಗ, ನಾವು ಅವರ ಬಗ್ಗೆ ನೆಗೆಟಿವ್ ಯೋಚನೆ ಮಾಡಿಲ್ಲ ಅಂದಾಗ ಆಟೋಮೆಟಿಕ್ ನಮ್ಮ ಪಾಸಿಟಿವಿಟಿ ಅವ್ರಿಗೆ ಹೋಗಿ ತಲುಪುತ್ತೆ, ಅವರಲ್ಲೂ ಒಂದು ಚೇಂಜ್ ಬರುತ್ತೆ. ಬಟ್ ನಾವು ಅವರಲ್ಲಿ ಆ ಚೇಂಜ್ ನೋಡಬೇಕಾದ್ರೆ ಮೊದಲು ನಾವು ಅವರ ಬಗ್ಗೆ ಬೆಳೆಸ್ಕೋಬೇಕಾಗಿರೋದು ಅಕ್ಸೆಪ್ಟೆನ್ಸ್, ಅಂಗೀಕಾರ. ಇದನ್ನು ತಾವು ಈ ರೀತಿಯಲ್ಲಿ ಒಂದು ಸತಿ ಆದರೂ ನಿಮ್ಮ ಮೇಲೆ, ನಿಮ್ಮ ಒಂದು ಜೀವನದಲ್ಲಿ ಇರ್ತಕ್ಕಂತಹ ಪಾತ್ರದ ಮೇಲೆ ಯಾವಾಗ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಆಗ ನಿಮಗೆ ಗೊತ್ತಾಗುತ್ತೆ. ಆತ್ಮೀಯರೇ, ಮುಂದಿನ ಸಂಚಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರುವಂತಹ ಇನ್ನೂ ಅನೇಕ ಸಂಸ್ಕಾರ ಪರಿವರ್ತನೆಯ ಒಂದು ವಿಷಯದ ಕುರಿತು ಚರ್ಚೆ ಮಾಡೋಣ. ಈ ಒಂದು ವಿಷಯವನ್ನು ನೀವು ಆಳವಾಗಿ ತಗೊಂಡು ನಿಮ್ಮ ಆತ್ಮದ ಜ್ಞಾನದೊಂದಿಗೆ ಸಂಸ್ಕಾರವನ್ನು ಪರಿವರ್ತಿಸ್ಕೋಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಬಸವ ಟಿವಿಯ ವೀಕ್ಷಕರಿಗೆಲ್ಲರಿಗೂ ಶರಣು ಶರಣಾರ್ಥಿ. ಬಸವ ಲಿಂಗಾಯ ನಮಃ.